ವಿಕ್ರಮ್ ಶೂಟ್ ಸ್ಟಾರ್ಟ್ ಮಾಡಲ್ವಾ? ಆವಾಗಿಂದ ಕೈಯಲ್ಲಿ ಫೋನ್ ಇದೆ. ತಲೆನೋವು ಬೇಡ, ಫ್ರೀ ವೈಫೈ ಇದೆ. ಒಂದು ಕಾಫಿ ಆರ್ಡರ್ ಮಾಡಿಕೊಂಡು 5 ನಿಮಿಷ ನಾನು ಕೂತ್ಕೊಬೋದು, 5 ಅವರ್ ಬೇಕಾದ್ರೆ ಕೂತ್ಕೊಬೋದು. ಯಾರು ಡಿಸ್ಟರ್ಬ್ ಮಾಡಲ್ಲ. ಸ್ವಲ್ಪ ಹೊತ್ತು ಸರ್ಚ್ ಮಾಡಿ, ಕೆಲಸ ಇದೆ ಮುಗಿಸ್ಬಿಟ್ಟು ಆಮೇಲೆ ಹೋಗೋಣ, ಶೂಟ್ ಮಾಡೋಣ. ನಿಧಾನಕ್ಕೆ, ನಮ್ಮದೇ ಕೆಫೆ. ಸೊ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ಬಾನಸ್ ವಾಡಿನಲ್ಲಿದ್ದೀವಿ, HRBR ಲೇಔಟಲ್ಲಿ. ಸೊ ನೀವು ಇಲ್ಲಿ ಸುತ್ತಮುತ್ತ ಇದ್ದೀರಾ ಅಂದರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಅಂದರೆ, ಹೋಮಲ್ಲಿ ಕೂತ್ಕೊಂಡು ಬೋರ್ ಆಗಿದೆ ಅಂದರೆ, ಬೇಜಾರಾಗ್ತಾ ಇದೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಇಲ್ಲ, ಮನೇಲಿ ಸೌಂಡು ಅದು ಇದು, ಆ ಕಡೆ ಕೂಗ್ತಾ ಇರ್ತಾರೆ, ಹಾಲು ಥರ ಕೇಳ್ತಾ ಇರ್ತಾರೆ ಅಂದರೆ, ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅಂದರೆ, ಒಂದು ಒಳ್ಳೆ ಜಾಗ ಹುಡುಕ್ತಾ ಇದ್ದೀರಾ, ಕೋವರ್ಕಿಂಗ್ ಸ್ಪೇಸು. ಸೊ ಆ ಜಾಗನ ತೋರಿಸೋಣ ಅಂತ ಬಂದಿದ್ದೀವಿ. ಇಲ್ಲಿ ಕೋವರ್ಕಿಂಗ್ ಕೆಫೆಗೆ ಬಂದಿದ್ದೀವಿ. ಸೊ ಕಾಫಿ, ದಿ ಕಾಫಿ ಬ್ರಿವರಿ ಅಂತ ಮಾನಸವಾಡಿನಲ್ಲಿ, ನಾನು ಹಿಂದೆ ಕಾಣಿಸ್ತಾ ಇರ್ಬೋದು. ಸೊ ಒಳಗೆ ಹೋಗೋಣ, ಹೇಗಿದೆ ವಾತಾವರಣ ಎಲ್ಲ ತೋರಿಸ್ತೀವಿ. ಇಲ್ಲಿ ಏನು ಅಂದರೆ, ನೀವು ಒಂದು ಆರ್ಡ್ರ್ ಮಾಡಿ, ಒಂದು ಏನಾದ್ರು ಒಂದು ಡಿಶ್ಶು ಅಥವಾ ಒಂದು ಕಾಫಿ ಆರ್ಡ್ರ್ ಮಾಡಿಬಿಟ್ಟು ನೀವು ಎಷ್ಟೋದು ಬೇಕಾದ್ರೂ ನೀವು ಕೆಲಸ ವರ್ಕ್ ಮಾಡ್ಕೊಂಡಿರ್ಬೋದು. ಫ್ರೀ ವೈಫೈ ಕೂಡ ಇದೆ. ಸೊ ನೀವು 5 ಅವರು 6 ಅವರು ಕೆಫೆ ಕ್ಲೋಸ್ ಆಗೋವರೆಗೂ ಆರಾಮಾಗಿರ್ಬೋದು, ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ಒಂದೊಳ್ಳೆ ಲಕ್ಸುರಿ ಆ್ಯಂಬಿಯನ್ಸಲ್ಲಿ ಅಫೋರ್ಡಬಲ್ ಪ್ರೈಸ್ಗೆ ಫುಡ್ ಕೂಡ ಇದೆ. ಮತ್ತು ಮೇಲೆ ನೆಲದ ಕೆಫೆ ಆಗಿರೋದ್ರಿಂದ ಫ್ರೆಶ್ ಬ್ರೂಡ್ ಕಾಫಿ ಸಿಗುತ್ತೆ ಅದ್ಭುತವಾಗಿ. ಸೊ ತುಂಬ ಲೇಟ್ ಮಾಡಿದಿರಾ, ಒಳಗೆ ಹೋಗ್ಬಿಟ್ಟು ಏನೇನಿದೆ ಮೆನು ಎಲ್ಲ ನೋಡಿಕೊಂಡು ಅದರಲ್ಲಿ ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ಟೇಸ್ಟ್ ಕೂಡ ತಿಳಿಸ್ತೀವಿ. ಸೊ ಒಳಗೆ ಹೋಗೋಣ, ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ. ಇವ್ರದ್ದು ಬ್ರಾಂಚಸ್ ಕೂಡ ತುಂಬ ಕಡೆ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ಇದು ಮಾನಸವಾಡಿ ಬಂದಿದ್ದೀವಿ ನಾವು, ಜಸ್ಟ್ ಫಾರ್ ಎ ಚೇಂಜ್, ಸ್ವಲ್ಪ ದೂರ ಟ್ರಾವೆಲ್ ಮಾಡೋಣ ಅಂತ ಬನ್ನಿ. ಸೊ ಕೆಫೆಗೆ ಬಂದಿರೋದ್ರಿಂದ ಇವತ್ತು ವೆರೈಟೀಸ್ ಆಫ್ ಕಾಫಿನ ಕುಡಿಬೇಕಾಗಿದೆ. ಸೊ ಇನ್ನು ಮುಂದೆ ನೋಡಿರ್ಬೋದು ಎಲ್ಲ ಬಂದುಬಿಟ್ಟಿದೆ. ಇನ್ನೊಂದಿತ್ತು, ಅದನ್ನು ನಮ್ಮ ಆದಿ ಅವರು ಕುಡ್ಕೊಂಡ್ರು. ಸೊ ಇಲ್ಲಿ ಆಬ್ವಿಯಸ್ಲಿ ಕ್ಯಾಪೆಚಿನೋ, ಲ್ಯಾಟೆ, ಎಸ್ಪ್ರೆಸ್ಸೋ, ಆಮೇಲೆ ಮೋಕಾ ಎಲ್ಲ ಸಿಗುತ್ತೆ. ಆಮೇಲೆ ಇಲ್ಲಿ ಸೈಜಲ್ಲೂ ಸಿಗುತ್ತೆ. ಇವಾಗ ನಾರ್ಮಲ್ ಎಲ್ಲ ಕಡೆ ಹೋದಾಗ ಸ್ಮಾಲು, ಮೀಡಿಯಮ್ಮು, ಲಾರ್ಜ್ ಕಪ್ಪು ಯಾವ ಥರ ಸಿಗುತ್ತೆ, ಅದೇ ಥರ ಇಲ್ಲಿ ಕ್ವೀನು, ಕಿಂಗು, ಎಂಪರರ್ ಅಂತ ಸಿಗುತ್ತೆ. ಸೊ ರಾಣಿ, ರಾಜ, ರಾಜಾದಿ ರಾಜ, ಚಕ್ರವರ್ತಿ ಕನ್ನಡದಲ್ಲಿ ಹೇಳಬೇಕು ಅಂದರೆ. ಅದರಲ್ಲೂ ಇದು ಕ್ಯಾಪೆಚಿನೋಲ್ಲೂ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ನಾರ್ಮಲ್ ಬೇಸಿಕ್ ಕ್ಯಾಪೆಚಿನೋಯಿಂದ ಇದು, ಅದು ಇದು ಇದು ನಾರ್ಮಲ್ ಕ್ಯಾಪೆಚಿನೋ ತರಿಸಿರೋದು. ಕಿಂಗ್ ಸೈಜು ದೊಡ್ಡ ಕಪ್ಪಲ್ಲಿ ಬರುತ್ತೆ. ಆಮೇಲೆ ಇದರಲ್ಲಿ ಏನು ತರಿಸಿದ್ದೀವಿ ಅಂದರೆ ಕ್ಯಾರಮೆಲ್ ಕ್ಯಾಪೆಚಿನೋ ತರಿಸಿದ್ದೀವಿ. ಕ್ಯಾರಮೆಲ್ ಮೇಲ್ಗಡೆ ಕ್ಯಾರಮೆಲ್ ಹಾಕಿರ್ತಾರೆ, ಅದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಪ್ರೆಸೆಂಟೇಷನು, ಟೇಸ್ಟ್ ಕೂಡ ಸ್ವಲ್ಪ ಸಖತ್ತಾಗಿರುತ್ತೆ. ಸೊ ಅದನ್ನು ತರಿಸಿದ್ದೀವಿ ಕ್ವೀನ್ ಸೈಜಲ್ಲಿ. ಎಂಪರಲ್ಲಿ ಏನು ತರಿಸಿದ್ದೀವಿ ಅಂದರೆ ಖಾಲಿ ಸುಮ್ಮನೆ ಕಂಪ್ಯಾರಿಸನ್ಗೆ ತರಿಸಿದ್ದೀವಿ, ಇಷ್ಟೊಂದು ಕುಡಿಯೋಕ್ಕಾಗೋದಿಲ್ಲ. ಆಮೇಲೆ ಅದಕ್ಕೋಸ್ಕರ ಖಾಲಿ ಸುಮ್ಮನೆ ಕಂಪ್ಯಾರಿಸನ್ಗೆ ಅಂತ ತರಿಸಿರೋದು. ಇನ್ನೊಂದೇನು ಅಂದರೆ ಈ ಕಡೆ ಹಾಟ್ ಚಾಕ್ಲೇಟ್ ಮೋಕಾ ಸಿಗುತ್ತೆ, ಅದರಲ್ಲಿ ಕೆಫೆ ಮೋಕಾನ ತರಿಸಿದ್ದೀವಿ, ಅದನ್ನು ಗ್ಲಾಸಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಇದರಲ್ಲೂ ಸೈಜಲ್ಲಿ ಬರುತ್ತೆ, ಸೇಮು ಕ್ವೀನು, ಕಿಂಗು, ಎಂಪರಲ್ಲಿ ತರಿಸ್ಕೊಬೋದು. ಅದರಲ್ಲೂ ಬೇರೆ ಬೇರೆ ಫ್ಲೇವರ್ಸ್ ಇದೆ. ನಾವು ನಾರ್ಮಲ್ ಕೆಫೆ ಮೋಕಾನ ತರಿಸಿದ್ದೀವಿ, ಹಾಟ್ ಚಾಕ್ಲೇಟ್ ಕೆಫೆ ಮೋಕಾ ಸೈಡಲ್ಲಿದೆ. ಸೊ ಆಮೇಲೆ ಫುಡ್ಡಲ್ಲಿ ತುಂಬ ವೆರೈಟೀಸ್ ಇದೆ, ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು. ಸೊ ನಿಮಗೆ ಕ್ವಿಕ್ ಬೈಟ್ಸ್ ಅಂತ, ನ್ಯಾಚೋಸ್ ಇರ್ಬೋದು, ಫ್ರೆಂಚ್ ಫ್ರೈಸ್, ಈ ಥರ ಏನೇನೋ ಸಿಗುತ್ತೆ. ಅದನ್ನು ಏನು ಮಾಡಿದ್ವಿ ಅಂದರೆ ಕಾಂಬೋ ಆಪ್ಷನ್ಸ್ ಇದೆ,
ಬ್ರೇಕ್ಫಾಸ್ಟ್ ಕಾಂಬೋ ಇದೆ, ಆಮೇಲೆ ನಾರ್ಮಲ್ ಕಾಂಬೋಸ್ ಇದೆ. ಅದರಲ್ಲಿ ನಾರ್ಮಲ್ ಕಾಂಬೋಸಲ್ಲಿ ನಾವು ಬರ್ಗರ್ ಕಾಂಬೋನ ತರಿಸಿದ್ದೀವಿ. ಸೊ ಬರ್ಗರ್ ಕಾಂಬೋನಲ್ಲಿ ಏನು ಬರುತ್ತೆ ಅಂದರೆ, ಒಂದು ಕ್ರಂಚಿ ಚಿಕನ್ ಬರ್ಗರ್ ಬರುತ್ತೆ. ಸೊ ಆಮೇಲೆ ಅದ್ರ ಜೊತೆ ಫ್ರೆಂಚ್ ಫ್ರೈಸ್ ಕೊಟ್ಟಿರ್ತಾರೆ ಆಬ್ವಿಯಸ್ಲಿ. ಆಮೇಲೆ ಮಸಾಲ ಟೀ ಬರುತ್ತೆ, ಒಂದು ಕಪ್ ಮಸಾಲ ಟೀ. ನೆಕ್ಸ್ಟ್ ಬಂದು ಸಿನಮನ್ ರೋಲ್ ವಿತ್ ಕ್ರೀಮ್ ಚೀಸ್. ಸೊ ನೆಕ್ಸ್ಟ್ ಬಂದು ವೆಜ್ ಸ್ಯಾಂಡ್ವಿಚ್ನ ತರಿಸಿದ್ದೀವಿ. ಇಲ್ಲೇನಂದರೆ ಕಿಂಗ್ ಸೈಜ್ ಸ್ಯಾಂಡ್ವಿಚ್ ಬರುತ್ತೆ, ಇಬ್ಬರು ತಿನ್ಬೋದು ಇದನ್ನು. ಸೊ ಅದರಲ್ಲಿ ನಾವು ವೆಜ್ನ ತರಿಸಿದ್ದೀವಿ. ಸೊ ಶುರು ಮಾಡೋಣ ಈಗ. ಫಸ್ಟು ಕಾಫಿ, ಎಲ್ಲ ಕಾಫಿನ ಕುಡಿದ್ಬಿಟ್ಟು ಆಮೇಲೆ ತಿನ್ನಕ್ಕೆ ಹೋಗೋಣ. ಇಲ್ಲೇನಂದರೆ ಶುಗರು ಎರಡು ಥರ ಕೊಟ್ಟಿದ್ದಾರೆ. ಬ್ರೌನ್ ಶುಗರ್ ಒಂದಿದೆ, ಲೈಟ್ ಬ್ರೌನ್ ಶುಗರು, ಮತ್ತು ನಾರ್ಮಲ್ ವೈಟ್ ಶುಗರ್ ರಿಫೈಂಡು. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಟ್ರೈ ಮಾಡ್ಬೋದು. ಹೆಲ್ತಿಯಾಗಿ ತಿಂತೀರಾ ಅಂದರೆ ಬ್ರೌನ್ ಶುಗರ್. ಬಟ್ ನಾವು ಸಿಹಿ ಜಾಸ್ತಿ ಇಷ್ಟಪಡೋರು, ಪಾನಕ ಥರ ಕುಡಿಯೋರು, ಕಾಫಿ ಆಗಿರಲಿ ಟೀ ಆಗಿರಲಿ, ಅದಕ್ಕೆ ನಾವು ನಮ್ಮ ವೈಟ್ ಶುಗರ್ನ ಕ್ಯಾರಮೆಲ್ ಕ್ಯಾಪೆಚಿನೋಗೆ ಹಾಕ್ಕೊಂಡು ಸಕಲಾಗಿತ್ತು ಅದು ಡಿಸೈನ್ ಮೇಲ್ಗಡೆ ಮಿಕ್ಸ್ ಮಾಡಿಬಿಡುವ. ಆಹಾಹಾ, ಓ ಮೇಲ್ಗಡೆ ಫುಲ್ಲು ತಿಕ್ಕಾದ ಫ್ರಾಸ್ಟ್ ಶಿಯರ್. ಆಹಾ, ಅದ್ಭುತ. ಸೂಪರ್ ಆಗಿದೆ. ನಾರ್ಮಲಾಗಿ ಕ್ಯಾಪೆಚಿನ ಎಲ್ಲೇ ತೊಗೊಂಡ್ರು ಬೇರೆ ಕಡೆ ಎಷ್ಟೊಂದು ಕಡೆ ಟ್ರೈ ಮಾಡಿದಾಗ ಇದು ಒಂದು ಬ್ಯಾಗು ಶುಗರ್ ಏನಿರುತ್ತೆ ಅದು ಸಾಲಲ್ಲ, ಒಂದು ಎರಡು ಮೂರು ಹಾಕ್ಕೊತೀವಿ. ಬಟ್ ಇಲ್ಲಿ ಪರ್ಫೆಕ್ಟಾಗಿದೆ, ಕರೆಕ್ಟಾಗಿ ಲೈಟಾಗೆ. ಇದು ಒಂದು ಸಕ್ಕರೆಗೆ ನನಗೆ ಕರೆಕ್ಟಾಗಿ ಸೆಟ್ ಆಯಿತು. ಪ್ಲಸ್ ಇನ್ನೊಂದು ಏನಂದರೆ ಕ್ಯಾರಮೆಲ್ ಇತ್ತಲ್ಲ ಅದು ಮಿಕ್ಸ್ ಮಾಡಿದ್ರು ಮೇಲ್ಗಡೆ ಅದು ಇದ್ದೇ ಇರುತ್ತೆ, ಫುಲ್ಲು ನೀಟಾಗಿ ಇದು ನೀಟಾಗಿ ಮಿಕ್ಸ್ ಆಗಲ್ಲ. ಸೊ ಕ್ಯಾರಮೆಲ್ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ. ಸೊ ಮಾತಾಡ್ತಾ ಹಂಗೆ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಬಂತು. ಸೊ ಇದು ಅತಿಕ್ಕಾಗಿರೋದ್ರಿಂದ ಕ್ಯಾರಮೆಲ್ಲು ಫುಲ್ಲು ಮಿಕ್ಸ್ ಆಗಲ್ವಲ್ಲ, ಹಂಗೆ ಸ್ವಲ್ಪ ಇರುತ್ತಲ್ಲ ಅದು ಸಿಗುತ್ತೆ ಮಧ್ಯ ಆಮೇಲೆ ಅಂಟ್ಕೊಳುತ್ತೆ ತುಟಿಗೆ ಅಲ್ಟಿಮೇಟು. ಸೊ ಮಿಸ್ ಮಾಡ್ತೀರಾ ಇದನ್ನು, ಮಸ್ಟ್ ಟ್ರೈ ಕ್ಯಾರಮೆಲ್ ಕ್ಯಾಪೆಚಿನೋ ಟ್ರೈ ಮಾಡಿ. ನಾರ್ಮಲ್ ಕ್ಯಾಪೆಚಿನೋ ಇದೆ. ಸೊ ಹರ್ಷಂಗೆ ತರಿಸಿರೋದು. ಸೊ ಹರ್ಷ ಅವರು ಇದನ್ನು ಟೇಸ್ಟ್ ಮಾಡ್ತಾರೆ, ಸಕಾಲ ಇದೆ. ಅದು ಡಿಸೈನ್ ಅಳಿಸೋಕ್ಕೆ ಮನ್ಸು ಬರೋದಿಲ್ಲ. ಸೊ ನಾವು ಆ ಕಡೆ ಪಕ್ಕದಲ್ಲಿ ಕೆಫೆ ಮೋಕಾ ಜಂಪ್ ಔಡಣ. ಕೆಫೆ ಮೋಕಾ ಇದು ಕೂಡ ಸಕಾಲ ಇದೆ ಮೇಲ್ಗಡೆ ನೋಡೋದಕ್ಕೆ, ಮನಸ್ಸೇ ಬರ್ತಾಯಿಲ್ಲ ಅದನ್ನು ಹಾಳು ಮಾಡೋದಕ್ಕೆ. ಆದರೂ ಕುಡಿಲೇಬೇಕಲ್ಲ ಅದಕ್ಕೋಸ್ಕರ. ಇದಕ್ಕೂ ಶುಗರ್ ಕೊಟ್ಟಿದ್ದಾರೆ, ಬಟ್ ಶುಗರ್ ಬೇಡ, ಹಂಗೆ ಟ್ರೈ ಟೇಸ್ಟ್ ಮಾಡಿ ನೋಡೋಣ. ಶೂರ್ಸ್, ಲೈಟಾಗಿ ಶುಗರ್ ಬೇಕು ನಮಗೆ, ಹೇಳೋಣಲ್ಲ ನಾವು ಸ್ವಲ್ಪ ಪಾನಕ ಥರ ಕುಡಿಯೋರು ಅಂತ. ಮಿಕ್ಸ್ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟು ಆ ಕಡೆ ಡಿಶಸ್ ಎಲ್ಲ ಬಂದಿದೆ, ಫುಡ್ಡು, ಫುಡ್ಡಿಗೆ ಜಂಪ್ ಆಗೋಣ. ಫಸ್ಟು ಬರ್ಗರ್ ಕಾಂಬೋನ ಟ್ರೈ ಮಾಡೋಣ. ಪಕ್ಕದಲ್ಲಿ ಕೊಟ್ಟಿರೋ ಫ್ರೆಂಚ್ ಫ್ರೈಸ್, ಗರಿ ಗರಿಯಾದ ಫ್ರೆಂಚ್ ಫ್ರೈಸ್. ಸಾಲ್ಟೆಡ್ ಚೆನ್ನಾಗಿದೆ, ಲೈಟಾಗಿ ಉಪ್ಪು ಹಾಗೆ. ಒಂದು ಸ್ವಲ್ಪ ಮಸಾಲೆ ಬರಿ ತೊಗೋಬೇಕು ಅಂದರೆ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಈ ಕಡೆ. ಇದು ಕಾಂಬೋ ಅಲ್ಲ, ಸಪ್ರೇಟಾಗಿ ತರಿಸಿರೋ ನಾವು, ಸ್ವಲ್ಪ ಮಸಾಲೆ ಭರಿತವಾಗಿರಲಿ ಅಂತ. ಸೊ ಪೆರಿ ಪೆರಿ ಫ್ರೆಂಚ್ ಫ್ರೈಸ್. ಲೈಟಾಗೆ ಟ್ಯಾಂಗಿನೇಸು, ಲೈಟಾಗೆ ಖಾರ, ಚುರು ಚುರು ಚುರಿ ಅಂತಾಡುತ್ತೆ. ಪಕ್ಕದಲ್ಲಿ ಮಯೋನೀಸ್ ಇದೆ. ಅದ್ಭುತ. ಸಿನಮನ್ ರೋಲ್ ಜಂಪ್ ಮಾಡೋಣ. ಸಿನಮನ್ ರೋಲು ಈ ಬರ್ಗರ್ ಕಾಂಬೋನಲ್ಲಿ ಬರುತ್ತೆ. ಸಾಕು ಸಾಫ್ಟ್. ಮೇಲ್ಗಡೆ ಚೀಸ್, ಕ್ರೀಮ್ ಆ್ಯಂಡ್ ಚೀಸ್. ಆ ಸಿನಮನ್ ಫ್ಲೇವರ್ ಬಾಯಲ್ಲಿ ಬೋಸ್ಟ್ ಆಗುತ್ತೆ ಚಕ್ಕೆ, ಅದ್ಭುತ. ಆಮೇಲೆ ಮೇಲ್ಗಡೆದು ಆ ಕ್ರೀಮು ಅದೆಲ್ಲನೂ ಅದು ಸ್ಲೈಟಾಗಿ ಸಿಹಿ, ಸೂಪರ್ ಆಗಿದೆ. ಆಮೇಲೆ ಇದ್ರ ಜೊತೆಗೆ ಟೀ ಕೂಡ ಬರುತ್ತೆ. ನೀವು ಕಾಫಿ ಕುಡಿಯೋಲ್ಲ, ಟೀ ಪ್ರಿಯರು ಅಂದರೆ ಈ ಕಾಂಬೋನ ತೊಗೊಬೋದು. ಮಸಾಲ ಟೀ ವಾವ್, ಬಿರಿಯಾನಿ ತಿನ್ನಂಗೆ ಘಮ 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 ಅಂತ ಇದೆ ಅದು, ಫುಲ್ಲು ಮಸಾಲೆ ಬರೀತವಾಗೆ, ಅದ್ಭುತ. ಅದರಲ್ಲೂ ಚಕ್ಕೆ ಫ್ಲೇವರು, ಅದರಲ್ಲೂ ಅಷ್ಟೇ ಮಸಾಲೆ ಫ್ಲೇವರ್ ಎಲ್ಲ. ಈ ಕಾಂಬೋ ಸೂಪರ್ ಆಗಿದೆ. ಇಲ್ಲಿ ಕಾನ್ಸೆಪ್ಟ್ ಬಂದುಬಿಟ್ಟು ನಾನು ಸ್ಟಾರ್ಟಿಂಗ್ ಹೇಳ್ದಲ್ಲ, ಇದು ಕೋವರ್ಕಿಂಗ್ ಕೆಫೆ. ನೀವು ಬಂದು ಇಲ್ಲಿ ವರ್ಕ್ ಮಾಡ್ಬೋದು ಆರಾಮಾಗಿ ಕೂತ್ಕೊಂಡು. ಒಂದು ಆರ್ಡ್ರ್ ಮಾಡಿ, ಒಂದು ಡಿಶ್ ಯಾವುದಾದ್ರು ಆರ್ಡ್ರ್ ಮಾಡಿ. ಇದು ಕಾಂಬೋ ಆಗಿರ್ಬೋದು ಟೈಮು, ಲಂಚ್ ಟೈಮಲ್ಲಿ ಬಂದಾಗ ಅಥವಾ ಕಾಫಿ ಬಂದು ಬೆಳಗ್ಗೆ ಬಂದು ಕಾಫಿ ತೊಗೊಂಡು
ನೀವು ಇಲ್ಲಿ ಫುಲ್ ಟೈಮ್ ಸ್ಪೆಂಡ್ ಮಾಡ್ಬೋದು, ಕೆಲಸ ಮಾಡ್ಕೊಂಡು ನೀವು ವರ್ಕ್ ಮಾಡಿಕೊಂಡು ಕ್ಲೋಸಿಂಗ್ ಟೈಮ್ವರೆಗೂ ಇದ್ಬಿಟ್ಟು ಹೋಗ್ಬೋದು ನೀವು. ಸೊ ಆ ಥರ ಇಲ್ಲಿ ನಿಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಲ್ಲ. ನಿಮ್ಮ ಪಾಣಿ ಕುತ್ಕೊಬೋದು, ನಾವು ಇರೋದು ಔಟ್ಡೋರ್ ಸೀಟಿಂಗು, ಔಟ್ಡೋರ್ ಈ ಕಡೆ ಒಂದು ಜಾಗ ಇದೆ, ಆ ಕಡೆ ಒಂದು ಜಾಗ ಇದೆ, ಅಲ್ಲೂ ಕುತ್ಕೊಬೋದು. ಸೊ ಆಚೆ ನೋಡಿಕೊಂಡು ಕೆಲಸ ಮಾಡ್ತೀರಾ ಅಂದರೆ ಸ್ವಲ್ಪ ನಾಯ್ಸ್ ಇರುತ್ತೆ. ಸೊ ಇಲ್ಲ ನಿಮಗೆ ಕ್ವೈಟ್ ಇರಬೇಕು, ಯಾರು ಡಿಸ್ಟರ್ಬ್ ಮಾಡಬಾರ್ದು, ಸೈಲೆಂಟಾಗಿರಬೇಕು ಅಂದರೆ ಒಳಗಡೆ ಅಲ್ಲೊಂದು ಪಿನ್ ಡ್ರಾಪ್ ಸೈಲೆಂಟು, ನಾಯ್ಸೇ ಬರಲ್ಲ, ಫುಲ್ಲು ನಾಯ್ಸ್ ಕ್ಯಾನ್ಸಲು. ಈಗ ಆಚೆ ಬಂದಿದ್ದ ನಮಗೆ ಒಂಥರ ಡಿಫ್ರೆಂಟ್ ಎಫೆಕ್ಟ್ ಆಯಿತು ಅಲ್ಲಿಗೂ ಇಲ್ಲಿಗೂ. ಸೊ ಅಲ್ಲೂ ಕೂಡ ನೀವು ಆರಾಮಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ಗೇಮ್ಸು ಇದೆ, ಬೋರ್ಡ್ ಗೇಮ್ಸ್ ಇದೆ, ಮಕ್ಳಿಗೆ ಕರ್ಕೊಂಬೋದೆ, ಮಕ್ಳ ಜೊತೆ ಮಕ್ಳನ್ನ ಆಟ ಆಡಿಸ್ಬೋದು. ಇಲ್ಲಿ ಸ್ವಲ್ಪ ಫ್ಯಾಮಿಲಿ ಎಲ್ಲ ನಾವು ನೋಡ್ತಾ ಇದ್ವಿ, ಬಂದರು ಕಾಫಿ ಕುಡ್ಕೊಂಡು ಮಗುಗೆ ಆಟ ಆಡಕ್ಕೆ ಬಿಟ್ಟರು. ಸೊ ಎಷ್ಟೊಂದು ಗೇಮ್ಸ್ಗಳಿದೆ, ಮಕ್ಕಳು ಆಟ ಆಡ್ತಾ ಇರ್ತಾರೆ ಅವ್ರ ಪಾಡವರು, ಎಷ್ಟೊತ್ತು ಬೇಕಾದ್ರು ಆಟ ಆಡಿ ಆಮೇಲೆ ಹೋಗ್ಬೋದು ಮನೆಗೆ. ಸೊ ಆ ಥರ ಕಾನ್ಸೆಪ್ಟ್. ಆಮೇಲೆ ಈಗ ನೆಕ್ಸ್ಟು ಬರ್ಗರ್ ಇದೆ. ಸೊ ಬರ್ಗರ್ ಜಿಮ್ ಮಾಡೋಣ, ದೊಡ್ಡದಾದ ಬರ್ಗರ್, ಕ್ರಿಸ್ಪಿ ಫ್ರೈಡ್ ಬರ್ಗರ್. ಹಂಗೆ ಕಚ್ಬಿಡೋಣ ಇಲ್ಲ ಕಟ್ ಮಾಡೋಣ ಇದು ಹಂಗೆ. ಹಾಂ, ಓ ಸ್ಪೈಸಿಯಾದ ಚಿಕನ್ನು ಪ್ಯಾಟಿ ಎಲ್ಲ. ನನಗೆ ಚಿಕನ್ನು ಪ್ಯಾಟಿ ಇದ್ದರೆ ಇಷ್ಟ ಆಗಲ್ಲ, ಆ ಫ್ರೈಡ್ ಚಿಕನ್ ಇರಬೇಕು. ಇದರಲ್ಲೂ ಅಷ್ಟೇ, ಆ ಫ್ರೈಡ್ ಚಿಕನ್ನೇ ಯೂಸ್ ಮಾಡಿರೋದು. ನೋಡ್ತಿದ್ದಂಗೆ ಡಾರ್ಕ್ ಆಗಿತ್ತು ಕಲರು, ಸ್ವಲ್ಪ ಸ್ಪೈಸಿ ಆಗಿರುತ್ತೆ ಅಂದ್ಕೊಂಡೆ, ಬಟ್ ಸೂಪರ್ ಸ್ಪೈಸಿ, ಅದ್ಭುತವಾಗಿದೆ. ಆಹಾ, ಖಾರ ಹಿಂಗಿರಬೇಕು ಮಜಾ ಕೊಡೋಕ್ಕೆ. ಆಮೇಲೆ ವೆಜ್ಜೀಸ್ ಇರ್ಬೋದು, ವೆಜಿಟೇಬಲ್ಸು ಬೇಜಾನ್ ಇದೆ, ಕುಕುಂಬರ್ ಇರ್ಬೋದು, ಟೊಮ್ಯಾಟೊ, ಲೆಟರ್ಸ್ ಎಲ್ಲ ಬೆಜ್ಜಾನ್ ಹಾಕಿದ್ದಾರೆ. ಲೈಟಾಗಿ ಸ್ವಲ್ಪ ಸ್ವಲ್ಪ ಫಿಲ್ಲಿಂಗ್ ಇಲ್ಲ, ಫುಲ್ಲಿ ಲೋಡೆಡ್ ಬರ್ಗರ್ ಇದು. ಸೊ ನನ್ನ ಪ್ರಕಾರ ಇದೊಂದು ಕಾಂಬೋ ತೊಗೊಂಬಿಟ್ರೆ ಸೊ ಹೊಟ್ಟೆ ತುಂಬ ಹೋಗುತ್ತೆ. ಈ ಮಧ್ಯಾಹ್ನ ಟೈಮ್ ಬಂದಾಗ ಇನ್ನೊಂದು ಬೈಟ್ ತಿನ್ನಲೇಬೇಕು. ದಿ ಮಸ್ಟ್ ಟ್ರೈ ಈ ಬರ್ಗರ್ನ, ಸಪ್ರೇಟಾಗಿ ಆಪ್ಷನ್ ಇದೆ ತರ್ಸ್ಕೊಬೋದು, ಅಥವಾ ಕಾಂಬೋನಲ್ಲಿ ಟ್ರೈ ಮಾಡಿ, ಮಿಸ್ ಮಾಡಿಬಿಡಿ. ತಿನ್ಬಿಟ್ಟು ಇನ್ನೊಂದು ಬೈಟು ನೆಕ್ಸ್ಟ್ ಡಿಸ್ಕಷನ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಬಂದು ಡಿಶ್ಶು ಕ್ರಸಾನ್, ಕ್ರಸಾನ್ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಣ. ಇದನ್ನು ವೀಡಿಯೋ ಎಲ್ಲ ನೋಡಿದ್ದೆ ನಾನು, ಒಂದು ರೀಲ್ ಎಲ್ಲನೂ, ಸಕ್ಕ ಸಾಫ್ಟ್ ಆಗಿರುತ್ತೆ, ಹಿಂಗೆ ಅಂದಿದ ತಕ್ಷಣ ಹಂಗೆ ಲೇಯರ್ ಲೇಯರ್ ಬಂದ್ಬಿಡುತ್ತೆ. ನಾವು ಚಾಕ್ಲೇಟ್ ಕ್ರಸಾನ್, ಓ ಮೈ ಗಾಡ್ ಸೂಪರ್. ನಾ ಮೇಲ್ಗಡೆ ಮಾತ್ರ ಚಾಕ್ಲೇಟ್ ಅಂದ್ಕೊಂಡೆ, ಒಳಗಡೆನೂ ಚಾಕ್ಲೇಟ್ ಫಿಲ್ಲಿಂಗು ಅಷ್ಟೇ ಸಾಫ್ಟ್ ಆಗಿದೆ, ಆ ಒಳಗಡೆ ಪದ್ರ ಪದ್ರ ಲೇಯರ್ ಲೇಯರ್ ಆಗೇ ಬಂತು. ಅದ್ಭುತ, ಟೇಸ್ಟ್ ಮಾಡೋಣ. ಸೊ ನಾನು ನೋಡ್ದಂಗೆ ಗಮನಿಸ್ದಂಗೆ ಇದನ್ನು ಕಾಫಿ ಜೊತೆ ತಿಂತಾರೆ ಅಲ್ವಾ ಆದಿ, ಮಾದಿದ್ದೆ ಅವರು ಹೇಳ್ತಾ ಇದ್ರು ಇಂದ ಫ್ರೆಂಚ್ ಬ್ರೇಕ್ಫಾಸ್ಟ್ ಇದು ಅಂತ, ಅವರು ಫ್ರಾನ್ಸ್ ರಿಟರ್ನ್. ನೋಡ್ದಂಗೆ ಕಾಫೀಲಿ ಕ್ಯಾಪೆಚಿನೋ ತರಿಸ್ಕೊಂಡು ಡಿಪ್ ಮಾಡಿ ಎಲ್ಲ ತಿಂತಾರೆ. ಸೊ ನಾವು ಸ್ವೀಟು ಅದು ನಾವು ತಿನ್ನಲ್ಲ, ನಮ್ಮ ಕಡೆ ಎರಡೂ ಸಿಹಿ ಆಗ್ಬಿಟ್ಟಿರುತ್ತೆ ಅಂತ. ಕಾಫಿ ಜೊತೆ ಸ್ವೀಟಾಗಿ ತಿನ್ಬೇಕಾದ್ರೆ ಖಾರ ಇರಬೇಕು. ಇದರಲ್ಲಿ ಚಿಕನ್ ಕೂಡ ಸಿಗುತ್ತೆ, ನಾನ್ ವೆಜ್ ಆಪ್ಷನ್ ಇದೆ, ಕ್ರಸಾನ್ ಅದನ್ನು ತರ್ಸ್ಕೊಂಡು ತಿನ್ಬೋದು. ಅದು ಮತ್ತೆ ಕಾಫಿ ಜೊತೆಗೆ ಹೊಂದ್ಕೊಂಡು ಹೋಗುತ್ತೆ ಅವಾಗ ಟೀಯ ಜೊತೆಗೆ ಏನಾದರೂ. ಇದು ಸಿಹಿ ಸಿಹಿಯಾಗಿ ತಿಂತೀರ ಅದೇ ಒಂಥರ, ನಮ್ಮ ಕಡೆ ಹೇಳ್ಬೇಕಂದ್ರೆ ಒಂಥರ ಪಫ್, ಇಲ್ಲೆಲ್ಲ ಸಿಗುತ್ತಲ್ಲ ವೆಜ್ ಪಫ್, ಚಾಕ್ಲೇಟ್ ಪಫ್ ಅಂತ ಹೇಳ್ಬೋದು. ಕ್ರಸಾನ್, ಕ್ರಸಾಂಟ್, ಕ್ರಸಾನ್ ಅಂತಾರೆ ಕರೆಕ್ಟಾ, ಟೀ ಸೈಲೆಂಟ್. ಸೊ ಈಗ ನೆಕ್ಸ್ಟು ಈ ಕಡೆ ದೊಡ್ಡದಾದ ಕಿಂಗ್ ಸೈಜ್ ಸ್ಯಾಂಡ್ವಿಚ್ ಇದೆ, ಜಂಪೋಡಣ. ವೆಜ್ ಸ್ಯಾಂಡ್ವಿಚ್ನ ತರಿಸಿದ್ವಿ, ಇದರಲ್ಲೂ ನಾನ್ ವೆಜ್ ಆಪ್ಷನ್ ಇದೆ. ಸೊ ಒಳಗಡೆ ತೋರಿಸ್ಲ ಫಿಲ್ಲಿಂಗ್ ಹೇಳಿದ್ನಲ್ಲ, ದೊಡ್ಡ ದೊಡ್ಡ ಲೆಟರ್ಸ್, ವೆಜಾನ್ ವೆಜೀಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಾರೆ, ಆ ಸಾಸ್ ಹಾಕಿದ್ದಾರೆ, ಬನ್ನು ಕ್ವಾಲಿಟಿ ಸೂಪರ್ ಆಗಿದೆ. ಬನ್ನು ಪ್ಲೇನ್ ಬನ್ ಅಲ್ಲ, ಮೇಲ್ಗಡೆ ಹಾಕಿರೋ ಬ್ರೆಡ್ಡು ಪ್ಲೇನ್ ಅಲ್ಲ, ಅದರಲ್ಲಿ ಬ್ಲ್ಯಾಕ್ ಆಲಿವ್ಸ್ ಇದೆ, ಆಮೇಲೆ ಆಲಪಿನೋಸ್ ಇದೆ, ಆಮೇಲೆ ಹರ್ಬ್ಸ್ ಇದೆ. ಇದನ್ನು ಹೇಗೆ ತಿನ್ನೋದು, ಕಟ್ ಮಾಡಿ ತಿನ್ನುವ, ಇದು ಇಬ್ಬರಿಗೆ ಸಪೋರ್ಟ್ ಇಟ್ಕೊಂಡು. ಒಂದು ಚೂರು ಕಷ್ಟಪಟ್ಟಿಲ್ಲ, ನೀಟಾಗಿ ಕಟ್ಟಾಗೋಯ್ತು, ಅದ್ಭುತ. ಒಳಗಡೆನೂ ಅಷ್ಟೇ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಇದೆ ನೋಡಿ ಬ್ರೆಡ್ಡೊಳಗೆ. ಆವಾಗಲೇ ಇದು ಬರ್ಗರ್ ತಿಂದಾಗ ಹೇಳಿಲ್ಲ ನಾನು, ಅದರಲ್ಲೂ ಅಷ್ಟೇ ಬನ್ ಕ್ವಾಲಿಟಿ ಸೂಪರ್ ಆಗಿತ್ತು, ಸೂಪರ್ ಸಾಫ್ಟ್ ಆಗಿತ್ತು, ಅದರಲ್ಲಿ ಜ್ಯೂಸಿ ಆಗಿತ್ತು, ಕ್ರೀಮೆಲ್ಲ ಜಾಸ್ತಿ ಹಾಕಿದ್ದು. ಯಾವಾಗ ಎಲ್ಲದರಲ್ಲೂ ಚಿಕನ್ನ ಬಯಸೋ ಅಂತ ನಾವು ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ವೆಜ್ಜು ಚೆನ್ನಾಗಿದೆ, ಆ ಫ್ರೆಶ್ ವೆಜಿಟೇಬಲ್ಸು, ಕ್ವಾಂಟಿಟಿ ಜಾಸ್ತಿ ಇರೋದು, ಆಮೇಲೆ ಒಳಗಡೆ ಹಾಕಿರೋ ಅದು ಕ್ರೀಮು ಮಯನೀಸು ಎಲ್ಲ ಹಾಕಿದಾರಲ್ಲ, ಅದು ಫುಲ್ಲು ಜ್ಯೂಸಿಯಾಗಿ ಅದ್ಭುತವಾಗಿದೆ. ನಾನು ಹೇಳ್ದಂಗೆ ಬನ್ ಕ್ವಾಲಿಟಿ ಮಾತ್ರ ಟಾಪ್ ಕ್ಲಾಸ್. ಕಚ್ಬೇಕಾದ್ರೂ ಅಷ್ಟೇ, ಮೇಲ್ಗಡೆ ಇದು ಮುಟ್ಟೋದಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿ ಕಾಣಿಸ್ತದೆ ಇದು, ಬಟ್ ಇದು ಒಳಗಡೆ ಅಂತೂ ಗುಡ್ ಗುಡ್ ನೋಡಿ ಎಷ್ಟು
ಫುಲ್ಲು ಸ್ಪಾಂಜ್ ಥರ ಇದೆ, ಸ್ಪಾಂಜ್ ಥರ ಏರ್ ಪಾಕೆಟ್ಸು, ಸೂಪರ್ ಸಾಫ್ಟ್, ಹೊಟ್ಟೆ ತುಂಬೋಗುತ್ತೆ. ಸೊ ಒಬ್ಬರು ತೊಗೊಂಡ್ರೆ ಇಬ್ಬರಿಗೆ ಅಂತ ಇದು ಈ ಸರ್ವ್ ಸ್ಟೂ ಅಂತ ಹಾಕಿರೋದು ಮೆನುನಲ್ಲಿ, ಇಬ್ಬರು ತಿನ್ಬೋದು ಆರಾಮಾಗಿ. ಮಸ್ಟ್ ಟ್ರೈ. ಸೊ ಫೈನಲಾಗಿ ಇವತ್ತು ನಿದ್ದೆ ಬರಲ್ಲ ರಾತ್ರಿ ನನಗೆ, ಯಾಕಂದರೆ ಅಷ್ಟೊಂದು ಕಾಫಿ ಕುಡಿದ್ಬಿಟ್ಟೆ. ಸೊ ಅದ್ಭುತವಾಯಿತು ಕಾಫಿ. ಕ್ಯಾಪುಚಿನೋ ನೀವು ಯಾವ್ದು ಬೇಕೋ ಟ್ರೈ ಮಾಡ್ಬೋದು, ಅದರಲ್ಲಿ ಮೇಯ್ನಾಗಿ ಒಂದು ಕ್ಯಾರಮೆಲ್ನ ಟ್ರೈ ಮಾಡೋದು ಮಿಸ್ ಮಾಡಿಬಿಡಿ, ಸಖತ್ತಾಯಿತು ಟೇಸ್ಟು. ಆಮೇಲೆ ಲ್ಯಾಟೆ, ಲ್ಯಾಟೆ ಬಂದು ಆದಿತ್ಯ ಟ್ರೈ ಮಾಡ್ದೆ, ಅದು ಕೂಡ ಹ್ಯಾಸಲ್ ನೆಟ್ಟದು, ಅದು ಸೂಪರ್ ಆಗಿತ್ತಂತೆ. ಸೊ ಇವೆರಡೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಆಮೇಲೆ ನೀವು ಟೀ ಪ್ರಿಯರು ಅಂದರೆ ಟೀನೂ ಸಿಗುತ್ತೆ, ಮಸಾಲಾ ಟೀ, ಅದರಲ್ಲಿ ಕಾಂಬೋ ತೊಗೊಂಡ್ರೆ ಬೆಸ್ಟು, ವರ್ತ್ ಇದೆ. ಇಲ್ಲೇನು ಅಂದರೆ ಒಳ್ಳೆ ಆ್ಯಂಬಿಯನ್ಸು, ನಾನು ಹೇಳಿದ್ನಲ್ಲ ಆವಾಗಲೇ ತೋರಿಸಿರ್ತಾರೆ ಆದಿತ್ಯ ಹೆಂಗಿದೆ ಏನು ಅಂತ. ಸೊ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಬೆಳಗ್ಗೆ ಬಂದುಬಿಟ್ಟು ಲಾಸ್ಟ್ ಕ್ಲೋಸಿಂಗ್ ಟೈಮ್ವರೆಗೂ ಆರಾಮಾಗಿ ನೀವು ಕೆಲಸ ಮಾಡ್ಕೊಂಡು ಇರ್ಬೋದು. ಫ್ರೀ ವೈಫೈ ಕೂಡ ಇದೆ. ಸೊ ಇಲ್ಲಿ ಅದೇ ಕೆಲಸ ಮಾಡ್ತಾ ಇರೋದು. ಈ ಕಡೆ ಹರ್ಷವರ್ಧನ ಅವರು ಕ್ಯಾಮ್ರಾನ ತಮ್ಮಂಕೈ ಕೊಟ್ಬಿಟ್ಟು ಈ ಕಡೆ ರೀಲ್ಸ್ ನೋಡ್ಕೊಂಡು ಕೂತಿದ್ದಾರೆ. ಸೊ ಫ್ರೀ ವೈಫೈ, ಕೆಲಸ ಮಾಡೋದಕ್ಕೆ ಒಳ್ಳೆ ಜಾಗ, ಕೋವರ್ಕಿಂಗ್ ಸ್ಪೇಸು, ಕೆಫೆ. ಮತ್ತು ಫುಡ್ಡು ಹೇಳಿದ್ನಲ್ಲ, ಅಲ್ಟಿಮೇಟ್ ಆಗಿತ್ತು, ನಾವು ತರ್ಸ್ಕೊಂಡಿದ್ದೆ ಎಲ್ಲಾನು. ಸ್ಯಾಂಡ್ವಿಚ್, ವೆಜ್ ಸ್ಯಾಂಡ್ವಿಚ್ ತರಿಸಿದ್ವಿ. ನಾರ್ಮಲಾಗಿ ನಾನು ನಾನ್ ವೆಜ್ ತರಿಸೋದು, ಬಟ್ ವೆಜ್ಜು ಸಾಗದಾಗಿತ್ತು ಫ್ರೆಶಾಗಿ. ಆಮೇಲೆ ಅಫೋರ್ಡಬಲ್ ಪ್ರೈಸು, ಎಲ್ಲನೂ ಅಷ್ಟೇ. ನಾರ್ಮಲ್ ಬೇರೆ ಕಡೆ ಎಲ್ಲ ಈ ಥರ ಒಂಥರ ಲಕ್ಸುರಿ ಆ್ಯಂಬಿಯನ್ಸ್ ಇರೋ ನೀವು ಕೆಫೆಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ, ಸೊ ಅದೇ ಲಕ್ಸುರಿ ಆ್ಯಂಬಿಯನ್ಸು ಪ್ಲಸ್ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಫುಡ್ ಇದೆ. ಕಾಂಬೋಸು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಅದು ಬಿಟ್ಟು ಬ್ರೇಕ್ಫಾಸ್ಟ್ ಕಾಂಬೋಸ್ ಇದೆ, ಮಿನಿ ಬೇರೆ ಬ್ರೇಕ್ಫಾಸ್ಟ್ ಕಾಂಬೋಸ್ ಅಂತಲೂ ಇದೆ, ತುಂಬ ಇದೆ. ಸೊ ಬೇಕಾದ್ರೆ ಮೆನು ತೋರಿಸ್ಬಿಡ್ತೀನಿ, ಇಷ್ಟಿದೆ ಮೆನು. ಆಮೇಲೆ ಇದನ್ನು ಟ್ರೈ ಮಾಡೋದು ಮಿಸ್ ಮಾಡಬೇಡಿ, ಬರ್ಗರ್. ಅದರಲ್ಲೂ ಚಿಕನ್ ಬರ್ಗರ್ನ ಮಿಸ್ಸೇ ಮಾಡಿಬಿಡಿ. ಸ್ಪೈಸಿಯಾಗಿ ನಮ್ಮ ನಾಟಿ ಹುಡುಗರಿಗೆ ನಮ್ಮ ನಾಲ್ಗೆಗೆ ಸೆಟ್ ಆಗೋ ಥರನೇ ಇತ್ತು. ಬರೀ ಆ ಪ್ಯಾಟಿ, ಪ್ಯಾಟಿ ಅಲ್ಲ, ಬರೀ ಆ ಚಿಕನ್ನು ಇರುತ್ತಲ್ಲ, ಇದು ಕ್ರಂಚಿ ಚಿಕನ್, ಅದು ಫ್ರೈಡ್ ಚಿಕನ್ನು, ಬೋನ್ಲೆಸ್ ಪೀಸು, ಬ್ರೆಸ್ಟ್ ಪೀಸು ಇದಲ್ಲ, ಪ್ಯಾಟಿ ಅಲ್ಲ. ಸೊ ಬರೀ ಅದನ್ನೇ ಕಟ್ ಮಾಡ್ಕೊಂಡು ತಿಂದೆ. ಆಮೇಲೆ ಒಂದು ಲೋಟ ಕಾಫಿ ಕುಡಿದೆ ಆ ಖಾರ ಹೋಗೋದಕ್ಕೆ. ಸೊ ಮಸ್ಟ್ ಟ್ರೈ ಬರ್ಗರ್. ಸೊ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಆರಾಮಾಗಿ ಬಂದ್ಬಿಡ್ಬೋದು. ಸೊ ಎಲ್ಲ ಕಡೆ ಬ್ರ್ಯಾಂಚಸ್ ಇದೆ, ನೀವು ಎಲ್ಲಿ ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಇಲ್ಲಿ ಹೊಸದಾಗೆ ಶುರು ಆಗಿರೋದ್ರಿಂದ, ಸೊ ಒಂದು ಬೆಸ್ಟ್ ಕೋವರ್ಕಿಂಗ್ ಕೆಫೆನ ಹುಡುಕ್ತಾ ಇದ್ದೀರಾ ನೀವು ಅಂದರೆ ಈ ಜಾಗ ನಿಮಗೆ ಹೇಳ ಮಾಡಿಸಿದಾಗಿದೆ. ಸೊ ವಿಸಿಟ್ ಮಾಡಿ ಒಂದ್ಸಲಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಆಮೇಲೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಸೊ ಎಲ್ಲೆಲ್ಲಿದೆ ಕೆಫೆ, ಸೊ ನೀವು ಅಲ್ಲಿಗೆ ಹೋಗಿ ಕೆಲಸ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಬಂದು ಅಲ್ಲಿ ಗಲಾಟೆ ಜಂಜಾಟ ಅಂದರೆ ಇಲ್ಲಿ ಬಂದ್ಬಿಟ್ಟು ಪ್ರಶಾಂತವಾಗಿ ಕೂತ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಬೋದು. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇದೆ ಥರ ವೀಡಿಯೋಸ್ ಬೇಕಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.